ಆದ್ರೆ ಈ ದಿನ ನಾನು ನಾಟಿ ಕೋಳಿಲಿ ಸ್ಪೆಷಲ್ ಆಗಿ ನಾಟಿ ಕೋಳಿ ವಡೆ ಮಾಡ್ತಾ ಇದ್ದೀನಿ. ದೊಡ್ಡ ಚಂಡಿ ಇದ್ದಾಗಿದೆ, ಈಗ ಫ್ರಿಜ್ ಇಂದ ಎತ್ಕೊಂಡಿದ್ದೀನಿ, ಈಗ ಎಣ್ಣೆ ಕಾದಿದೆ, ತಟ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳೋಣ. ಓ ಏನ್ರಿ ಕಲರ್ ಇದು, ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ತಾರೆ, ನನಗೆ ಬಾಯಿನೀರು ಬರ್ತಾ ಇದೆ. ತಮ್ಮ ಜೊತೆ ಹೋಗಿ ರುಚಿ ಏನಿದೆ ಹೇಗಿದೆ ತಿಳ್ಕೊಂಡು ಟೇಸ್ಟ್ ಮಾಡ್ತೀನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನೆಲ್ ಪ್ರಿಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇರೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ನಾಟಿ ಕೋಳಿ ಶಂಕರ್. ಸ್ನೇಹಿತರೆ, ನಾಟಿ ಕೋಳಿ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ. ನಾಟಿ ಕೋಳಿ ಸೇವನೆ ಮಾಡೋದೇ ಒಂದು ಖುಷಿ, ನಾಟಿ ಕೋಳಿ ಸೇವನೆ ಮಾಡ್ತೀರಿ ಆ ಮಜಾನೇ ಬೇರೆ. ನಾಟಿ ಕೋಳಿಲಿ ತುಂಬ ವೆರೈಟಿ ಐಟಮ್ ಮಾಡ್ಕೊಂಡು ತಿನ್ಬೋದು. ಆದರೆ ಈ ದಿನ ನಾನು ನಾಟಿ ಕೋಳಿಲಿ ಸ್ಪೆಷಲ್ ಆಗಿ ನಾಟಿ ಕೋಳಿ ವಡೆ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ವಡೆ ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾಟಿ ಕೋಳಿ ಬಗ್ಗೆ ಸ್ವಲ್ಪ ವಿವರ ತಿಳಿಸ್ಕೊಡ್ತೀನಿ ಬನ್ನಿ. ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರಾ, ಖಾಲಿ ಜಾಲರಿ ಆಗಿರುತ್ತೆ, ಕೋಳಿಗಳು ಕಮ್ಮಿ ಆಗಿರುತ್ತೆ. ಯಾಕೆಂದರೆ ನಿನ್ನೆ ತಂದಿರೋ ಕೋಳಿ ಇದು ಫುಲ್ ಜಾಲರಿಯಲ್ಲಿ ತುಂಬಿಕೊಂಡಿದ್ದೀನಿ. ಇದು ಸಂತೆಯಿಂದ ತಂದಿರೋಂಥ ಕೋಳಿ, ಸಂತೆಯಿಂದ ತಂದಿರೋ ಕೋಳಿ ಅಂತೆ. ಯಾವ ರೀತಿ ಅಂದರೆ ಒಂದೊಂದು ಮನೆಯಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ ಇರುತ್ತೋ ಆ ರೀತಿ ಅವ್ರು ಸೇಲ್ ಮಾಡ್ತಾರೆ. 500 ಗ್ರಾಮ್ ಕೋಳಿಯಿಂದ 1.5 ಕೆಜಿ ಗಂಟ ಸೇಲ್ ಮಾಡ್ತಾರೆ. ಆ ಕೋಳಿನ ನಾನು ತೊಗೊಂಬಂದಿರ್ತೀನಿ. ನೋಡಿ, ಈ ಕೋಳಿ ಬಂದರೆ 600 ಗ್ರಾಮ್ ಬರುತ್ತೆ. ನೋಡಿ, ಇದೊಂದು 800 ಗ್ರಾಮ್ ಬರುತ್ತೆ. ನೋಡಿ, ಈ ಕೋಳಿ 1.5 ಕೆಜಿ ಬರುತ್ತೆ. ನೋಡಿ, ಈ ಕೋಳಿ 1/2 ಕೋಳಿ 2 ಕೆಜಿ ಬರುತ್ತೆ. ಅರ್ಗದ್ದನ್ ಕೋಳಿ ಬಿತ್ತನೆಗೆ ಸೆಲೆಕ್ಷನ್ ಮಾಡ್ತಾರೆ. ನೋಡಿ, ನಾಟಿ ಕೋಳಿ ಸೌಂಡ್ ಅಂದ್ರೆ ಇದು ಸೆಂಟಿಮೆಂಟ್. ಇದು ಕ್ರಾಸ್ ನಾಟಿ ಅಂದ್ರೆ ಈ ತರ ಕೂಗಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವ ರೀತಿ ಅಂದ್ರೆ ತಾಯಿ ಕೋಳಿಲೇ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರುವಂತ ಕೋಳಿ. ಈ ರೀತಿ ಸಾಕಾಣಿಕೆ ಮಾಡಿರುವಂಥ ಕೋಳಿನ ನಮ್ಮ ರೈತರು ಏನೋ ಸಾಕಾಣಿಕೆ ಮಾಡಿದರೆ ಊರುಗಳಲ್ಲಿ 1 ಕೋಳಿ 2 ಕೋಳಿ 3 ಕೋಳಿ ಆರಾಮ ಮಾಡ್ಬೋದು. ನೀವು ಎಷ್ಟೇ ರೇಟಿಗೆ ಮಾರ್ಕೊಂಡ್ರೆ ನನ್ನ ಖುಷಿ ಬರೋವಂಥ ವಿಚಾರ. ಜಾಸ್ತಿ ಸಾಕಾಣಿಕೆ ಮಾಡಿ ಮಾರಾಟಕ್ಕೆ ನಿಮ್ಗೇನೋ ಚಿಂತೆ ಇದ್ದರೆ ಖಂಡಿತ ನಾನು ತಗೋತೀನಿ. ಮಾರೋ ಚಿಂತೆ ಮಾಡಬೇಡಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಬ್ಬಾ ರಾಮನಗರ, ನಮ್ಮ ಹೋಟ್ಲಿಗೆ ಎನಿ ಟೈಮ್ ತಂದುಕೊಡ್ಬೋದು. ಮತ್ತು ತರಬೇಕಾದ್ರೆ ನೀವು ಯಾವ ರೀತಿ ಸಾಕಾಣಿಕೆ ಮಾಡಿದಿರ ಅಂತ ವಿವರವಾಗಿ ನಾನು ವಿಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ. ನಾಟಿ ಕೋಳಿ ಅಂದರೆ ಎಲ್ಲ ನಾಟಿ ಕೋಳಿ ಅನ್ಕೊಬಿಟ್ಟಿದ್ದಾರೆ. ಒಬ್ಬರು ಹೇಳ್ತಾರೆ ನಾಟಿ ಕೋಳಿ 250 ರೂಪಾಯಿ ಸಿಗ್ಬಿಡುತ್ತೆ, 200 ರೂಪಾಯಿ ಸಿಗ್ಬಿಡುತ್ತೆ ಅಂತ. ಅದೆಲ್ಲಿ ಸಾಧ್ಯ? ಅದೆಲ್ಲ ಸೆಡ್ಡಲ್ಲಿ ಸಾಕುವಂಥ ಕೋಳಿ, ಒರಿಜಿನಲ್ ನಾಟಿ ಕೋಳಿ. ರೈತರ ಹತ್ರನೇ 300 ರೂಪಾಯಿಂದ 300 ಚಿಲ್ಲರೆಯಿಂದ ಸ್ಟಾರ್ಟ್ ಆದರೆ 500 ರೂಪಾಯಿ ಗಂಟ ಸೇಲ್ ಮಾಡ್ತಾರೆ. ಒರಿಜಿನಲ್ ನಾಟಿ ಕೋಳಿ ಯಾವ ರೀತಿ ಇರುತ್ತೆ ಅಂದರೆ,
ರೀತಿ ಕೆಂಪಿರ್ಬೇಕು ಮಕ್ಕ. ಆಮೇಲೆ ಜಾಸ್ತಿ ಕೆಳಗಡೆ ಇರಬಾರ್ದು, ಬಾಚುಕ ಜಾಸ್ತಿ ಇರಬಾರ್ದು. ಮತ್ತೆ ಮೂತಿ ಈ ರೀತಿ ಚೂಪಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಮೂತಿ ಕಟ್ಟಾಗಿರಬಾರ್ದು. ಒಬ್ಬೊಬ್ರು ಹೇಳ್ತಾರೆ ಏನಂತ, ಸುಮಾರು ಜನ ಹತ್ರ ಕೇಳಿದ್ದೀನಿ, ನಾಟಿ ಕೋಳಿ ಮೂತಿ ಕಟ್ ಮಾಡ್ಬಿಟ್ಟು ಹೇಳ್ತಾರೆ, ಅದು ಊಟ ತಿಂದು ಕೊಕ್ಕಟ್ಟಾಗದೆ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ನಂಬಲೇಬೇಡಿ. ಅದು ಯಾರೇ ಬಂದರೂ ಚಾಲೆಂಜ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂತಿ ಕಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮೂತಿ ಮಂಡಾಗಕ್ಕೆ ಸಾಧ್ಯವೇ ಇಲ್ಲ. ಅದು ಅವ್ರು ಬೇಕು ಅಂತ ಮಾಡೋದು, ಅದು ನಾಟಿ ಕೋಳಿ ಆಗಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಕಾಲು ನೋಡಿ, ಈ ರೀತಿ ಗಲೀಜಾಗಿರಬೇಕು, ಈ ರೀತಿ ಬಡ್ಕೋತಾ ಇರ್ಬೇಕು ನಾಟಿ ಕೋಳಿ. ನಾಟಿ ಕೋಳಿ ಹೆಸರಿರ್ಬೇಕಂದ್ರೆ ದಯವಿಟ್ಟು ಗಮನ ಇಟ್ಟು ಕೇಳಿ, ನಾಟಿ ಕೋಳಿ ಸೇವನೆ ಮಾಡೋರು, ಪರ್ಚೇಸ್ ಮಾಡೋರು ಎಲ್ಲ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ತಗೊಂಡಾಗ ಮಾತ್ರ ನಾಟಿ ಕೋಳಿ ತಿಳ್ಕೊಳಕ್ಕಾಗೋದು. ಮೋಸ ಹೋಗ್ತಾ ಇದ್ರೆ ಎಷ್ಟು ಜನ ಮೋಸ ಮಾಡೋಕ್ಕೆ ರೆಡಿ ಇರ್ತಾರೆ, ಹಾಗಾಗಿ ನಾವೇ ಅರ್ತ್ಕೊಬಿಟ್ರೆ ಮೋಸ ಮಾಡೋಕ್ಕೆ ಅವ್ರು ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಮ್ಮ ಹೋಟ್ಲಿಗೆ ಕೋಳಿ ಕಟ್ ಮಾಡ್ಕೋಬೇಕು, ಕೋಳಿಗಳು ಇಟ್ಕೊಡ್ತೀನಿ. ಒಂದೇ ಸೈಜಿನ ಕೋಳಿ ಇಟ್ಕೊಡ್ತಾ ಇದ್ದೀನಿ, ಏಕೆ ಅಂದರೆ ಒಂದೇ ಸೈಜ್ ಇದ್ರೆ ಬಾಯಿಲಾಗೋ ಕೆ ಜಿ ಆಗುತ್ತೆ. ಅರ್ಧ ಕೆ ಜಿ ನಾಟಿ ಕೋಳಿ ಬೋನ್ಲೆಸ್ ಚಿಕನ್, ಅಚ್ಚ ಖಾರದ ಪುಡಿ, ಸಣ್ಣಗಚ್ಚಿರುವಂಥ ಈರುಳ್ಳಿ, ಕೊಬ್ಬರಿ ತುರಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಉಪ್ಪು, ಕರಿಬೇವಿನ ಸೊಪ್ಪು, ಬಿಳಿ ಎಳ್ಳು, ನಾಟಿ ಕೋಳಿ ಮೊಟ್ಟೆ, ಕಡಲೆ ಹಿಟ್ಟು, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಎಣ್ಣೆನ ಆಮೇಲೆ ಇಟ್ಕೋತೀನಿ. ಎಲ್ಲ ಪೀಸ್ನು ಸಣ್ಣದಾಗಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ನಾಟಿ ಕೋಳಿಲೇ ಅಂತ ಅಲ್ಲ, ನೀವು ಫಾರಂ ಕೋಳಿಲೂ ಮಾಡ್ಕೋಬೋದು, ಮತ್ತು ಮಟನಲ್ಲೂ ಮಾಡ್ಕೋಬೋದು. ಫಾರಂ ಕೋಳಿ ಯಾಕೆ ಇಷ್ಟಪಡ್ತೀರಾ? ಎಲ್ಲರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಿ. ನಾಟಿ ಕೋಳಿ ಸಾಕೋದು ತುಂಬ ಈಜಿ. ಮನೆಗಳ ಹತ್ರ, ತೋಟಗಳ ಹತ್ರ ಒಂದು 5 ಕೋಳಿ ತೊಗೊಂಡು ಬಿಟ್ಕೊಂಡು ಹೋದ್ರೆ ಅವಾಗ ನಾವು ಮಿಕ್ಕಿರೋ ಊಟ ಹಾಕ್ಕೊಂಡ್ರೆ ಅವು ಜೀವನ ಮಾಡ್ಕೋತವೆ, ಹುಳ ಉಪ್ಟೆ ಗರಿಕೆ ಎಲ್ಲ ತಿನ್ಕೋಬತ್ತವೆ. ಇನ್ನು ಕಾಲದಲ್ಲಿ ಬೇಜಾರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ರು, ಆದರೆ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾಟಿ ಕೋಳಿ ಸೇವನೆ ಮಾಡಿ, ನಾಟಿ ಕೋಳಿ ಸಾಕಾಣಿಕೆ ಮಾಡಿ, ಜಾಸ್ತಿ ಅದೇ ಮಾರಾಟ ಮಾಡಿ. ಈಗ ಇದನ್ನು 2 ಸಾರಿ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಬಲ್ತಿರೋ ನಾಟಿ ಕೋಳಿ ಈ ಥರ ಮಿಕ್ಸಿ ಆಗಲ್ಲ, ಸ್ವಲ್ಪ ಎಳೆ ಕೋಳಿ ಇದು. ಬೊಂಬಟಗಾಗಿದೆ. ಪ್ಲೇಸ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚಿಕನ್ನ, ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೋತೀನಿ. 2 ಟೀಸ್ಪೂನ್ ಚಿಲ್ಲಿ ಪೌಡ್ರು, 1 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, 2 ಟೀಸ್ಪೂನ್ ಬಿಳಿ ಎಳ್ಳು, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೀಸ್ಪೂನ್ ಸಣ್ಣದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿ, ಆರಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕೊಬ್ಬರಿ ತುರಿ, ಒಂದು 50 ಗ್ರಾಮ್ ಕಡಲೆ ಹಿಟ್ಟು, ವಿಶೇಷವಾಗಿ ನಾಟಿ ಕೋಳಿ ಮೊಟ್ಟೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೂವರೆ ಗಂಟೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು 1/2 ಗಂಟೆ ನಾನು ಫ್ರಿಜ್ಜಲ್ಲಿ ಮಡಗ್ತೀನಿ. 1/2 ಗಂಟೆ ಫ್ರಿಜ್ಜಲ್ಲಿ ಮಡಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಹಾಗಾಗಿ ಅಲ್ಲಿ ತನಕ ಎಣ್ಣೆ ಕಾಯಿಸ್ಕೋತೀನಿ. ನೋಡಿ ದೊಡ್ಡ ಚೆಂಡಿ ಇದ್ದಾಗಿದೆ, ಈಗ ಫ್ರಿಜ್ಜಿಂದ ಎತ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ತಟ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳೋಣ.
ಕಸ್ಟಮರ್ ಈ ವಡೆ ತಿಂದು ತುಂಬಾ ಖುಷಿ ಪಡ್ತಾ ಇದ್ದಾರೆ ನಮ್ಮ ಹೋಟ್ಲಲ್ಲಿ. ನಾಟಿ ಕೋಳಿ ವಡೆ ಮಾಡೋದು ತುಂಬಾ ಖುಷಿ ಇದೆ ನನಗೆ, ಯಾಕೆಂದ್ರೆ ನಮ್ಮ ಹೋಟ್ಲಲ್ಲಿ ತುಂಬಾ ನಾಟಿ ಕೋಳಿ ಕುಯ್ತೀವಿ, ಹಾಗಾಗಿ ಅದರಲ್ಲಿ ಬೋನ್ಲೆಸ್ ಸಿಂಗಡಿಸ್ಕೊಳ್ಳೋದು ನನಗೇನು ಕಷ್ಟ ಅನ್ಸಲ್ಲ, ಹಾಗಾಗಿ ನಾಟಿ ಕೋಳಿ ವಡೆ ಮಾಡಿ ಕಸ್ಟಮರ್ ಕೊಡ್ತಾ ಇದ್ವಿ. ಓ ಏನ್ರಿ ಕಲರ್ ಇದು, ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ತಾರೆ, ನನಗೆ ಬಾಯಿನೀರು ಬರ್ತಾ ಇದೆ. ನಿಮಗೂ ತಿನ್ಬೇಕು ಅನಿಸ್ತಾ ಇದೆಯಾ? ಮನೇಲಿ ಮಾಡ್ಕೊಳ್ತೀನಿ, ಮನೇಲಿ ಟೈಮ್ ಇಲ್ಲ ಅಂದರೆ ಬನ್ನಿ. ಇನ್ಯಾಕೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ ನಮ್ಮ ಹೋಟ್ಲಿಗೆ ಬನ್ನಿ. ಚಂದ ಬಾಯಿಲಾಗಿದೆ. ಈ ರೀತಿ ಮಾಡಿ ಮನೆಯವ್ರು ಕೊಟ್ಟರೆ ಮಕ್ಕಳುಗಳು ಮತ್ತು ಏಜ್ ಆಗಿರೋರು ತುಂಬ ಖುಷಿ ಪಡ್ತಾರೆ. ಮೊದಲೆಲ್ಲ ನಮ್ಮ ಹೋಟ್ಲಲ್ಲಿ ಇದನ್ನ ಸೇಲ್ ಮಾಡ್ತಾ ಇರಲಿಲ್ಲ, ಈ ನಡುವೆ ನಾವು ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ದೀವಿ. ತಿಂದು ತುಂಬ ಜನ ಖುಷಿ ಪಡ್ತಾ ಇದ್ದಾರೆ. ನಾಟಿ ಕೋಳಿ ವಡೆ ಮಾಡೋಕ್ಕೆ ನಮಗೇನು ಕಷ್ಟ ಅನ್ಸಲ್ಲ, ಯಾಕೆಂದರೆ ನಾಟಿ ಕೋಳಿಲಿ ಬೋನ್ಲೆಸ್ ತೆಗಿಯೋಕ್ಕೆ ನಮ್ಗೆ ತುಂಬ ಈಜಿ. ನಾವು ಬೆಳಗ್ಗೆ ಎದ್ದು ತುಂಬ ಕೋಳಿಗಳನ್ನ ನಮ್ಮ ಹೋಟ್ಲುಗಳು ಕಟ್ ಮಾಡ್ಕೋತೀವಿ, ಅದರಲ್ಲಿ ಒಂದೊಂದು ಕೋಳಿಲಿ ಹೊಟ್ಟೆ ಭಾಗದಲ್ಲಿ ಎರಡೆರಡು ಪೀಸ್ ಎತ್ಕೊಂಡ್ರೆ ಸಾಕಾಗ್ಬಿಡುತ್ತೆ, ಹಾಗಾಗಿ ನಮಗೆ ವಡೆ ಮಾಡೋಕ್ಕೆ ತುಂಬ ಅನುಕೂಲ. ಖಡಕ್ಕಾಗಿ ರೋಸ್ಟ್ ಆಗಿದೆ ನಾಟಿ ಕೋಳಿ ವಡೆ ರೆಡಿ. ನಾಟಿ ಕೋಳಿ ವಡೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನೇನೇ ರೆಸಿಪಿ ಮಾಡಿದ್ರು ನಮ್ಮ ಹೋಟ್ಲಿಗೆ ಬರೋ ಕಸ್ಟಮರ್ ಕೊಟ್ಟು ಅವ್ರ ರುಚಿ ತಿನ್ನಿಸಿ ಅವರಿಂದ ಅಭಿಪ್ರಾಯ ತಿಳ್ಕೊತೀನಿ. ನಿಮಗೂ ನಾಟಿ ಕೋಳಿ ವಡೆ ತಿನ್ನೋ ಆಸೆ ಇದೆಯಾ? ಬನ್ನಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ. ನಮ್ಮ ಹೋಟ್ಲ್ ಅಡ್ರೆಸ್ ನಿಮ್ಗೆ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈಗ ಕಸ್ಟಮರ್ ಜೊತೆಲಿ ಹೋಗಿ ರುಚಿ ಏನಿದೆ ಹೇಗಿದೆ ತಿಳ್ಕೊಂಡು ಟೇಸ್ಟ್ ಮಾಡ್ತೀನಿ, ಬನ್ನಿ. ಇದು ನಾಟಿ ಕೋಳಿ ವಡೆ. ಸರ್ ನಾಟಿ ಕೋಳಿ ವಡೆ ಸರ್, ಬೋನ್ಲೆಸ್ಸು ತುಂಬ ಚೆನ್ನಾಗಿದೆ ಸರ್. ಸರ್ ನಿಂಬೆಹಣ್ಣ ಕೋಳಿ ಫಸ್ಟ್ ಟೈಮ್ ನಾವು ತಿಂತಾರು ನಾಟಿ ಕೋಳಿ ವಡೆ. ಬೆಂಗಳೂರಿಂದ ಬಂದಿದ್ದೀರಾ? ಬೆಂಗಳೂರಲ್ಲಿ ಸುಮಾರು ಜನ ನಾಟಿ ಕೋಳಿ ಬೇರೆ ವಡೆ ಪಕೋಡ ಎಲ್ಲ ಮಾಡ್ತಾರಲ್ಲ. ಇಲ್ಲ ಇಲ್ಲ, ನಮಗೆ ಅದು ಇಲ್ಲ. ಬಟ್ ಈ ಥರ ರೆಸಿಪಿ ಫಸ್ಟ್ ಟೈಮ್ ನಾವು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲೂ ವಡೆ ಕೈಮಾ ವಡೆ ಕೊಡ್ತಾರೆ, ನಾಟಿ ಕೋಳಿ ವಡೆ ಅನ್ನೋದು ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ನಂಗೆ ಸಂತೋಷ ಏನಂದರೆ ನಿನ್ನೆ ನೀವು ಬಂದಿದ್ರಿ, ಇವತ್ತು ಬಂದಿದ್ದೀರಾ, ತುಂಬ ಖುಷಿಯಾಯಿತು. ನಾಟಿ ಕೋಳಿ ನೀವೇ ನೋಡ್ತಾ ಇರ್ತೀರಾ? ಇಲ್ಲ, ನಾವಿದು ಒಂದು ಏಳನೇ ಟೈಮ್ ಎಂಟನೇ ಟೈಮ್ ಬರ್ತೀವಿ. ಸಂತೋಷ ಸಂತೋಷ. ಬಟ್ ನಾನು ನಿಮ್ಮ ಹತ್ರ ನಾನು ಮಾತಾಡಿದ್ದೆ ಫಸ್ಟು, ಹಾಗಾಗಿ ಮಿಸ್ಟೇಕ್ ಆಯಿತು. ನೋಡ್ಕೊಂಡು ಹೋಗ್ತೀವಿ, ಮಾತಾಡ್ತಾ ಇರಲಿಲ್ಲ, ನಾವು ಬರ್ತಾ ಇರ್ತೀವಿ. ಮೈಸೂರು ಕಡೆ ಬಂದರೆ ಈ ಕಡೆ ಎಲ್ಲಿ ಬಂದರೂ ಇಲ್ಲೇ ಇಲ್ಲಿ ಬಂದು ನಿಮ್ಮನ್ನು ಮಾತಾಡ್ತೀವಿ. ಏನಿದೆ ನಿಮ್ಮ ರೆಸಿಪಿ ನಾನು ತಿಂದೇ ಹೋಗೋದು. ಸರ್ ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸರ್, ನಾನು ನೋಡಿರಲಿಲ್ಲ. ಈ ರುಚಿ ಹೇಳಿ, ತುಂಬಾ ರುಚಿ ತಿಂದು ಹೇಳಿರೋದಕ್ಕೆ ತುಂಬಾ ಧನ್ಯವಾದ. ಇನ್ನೊಂದು ಏನಂದ್ರೆ ಎಲ್ಲರಿಗೂ ಹೇಳಿ ಅಲ್ಲ, ಈ ಕಸ್ಟಮರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೆ ಸರ್. ಈಗ ಅಲ್ಲ, ನೀವು ಸ್ಟಾರ್ಟ್ ಮಾಡಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದೊಂದು ವಡೆ ಬಗ್ಗೆ ಏನು ನಾನು ಮಾಡ್ತಿಲ್ಲ, ಸೂಪರ್ ಆಗಿದೆ. ಅದು ಏನಾದ್ರು ತುಂಬಾ ಸಂತೋಷ. ಬಟ್ ನಾನು ಅದು ಅನ್ಕೊಂಡಿದ್ದೀನಿ, ನಾನು ಚಟ್ನಿ ಕೊಡ್ಬೇಕು ಅನ್ಕೊಂಡಿದ್ದೀನಿ, ಕೊಡ್ತೀನಿ ಚಟ್ನಿ ಕೊಡ್ತೀನಿ. ಪುದೀನ ಚಟ್ನಿ ಮಾಡ್ತೀನಿ ಖಂಡಿತ. ನಿಮ್ಮ ಗೈಡೆನ್ಸ್ಗೆ ನಾನು ತುಂಬಾ ಧನ್ಯವಾದ, ಖಂಡಿತ ಅದು ಮಾಡ್ತೀನಿ. ಈರುಳ್ಳಿ ಒಂದು ವಡೆ ಕೊಟ್ಟಿದ್ದೀರಿ, ವಡೆ ಸೂಪರ್ ಆಗಿದೆ, ಫಸ್ಟ್ ಟೈಮ್ ರೆಸಿಪಿ ಅಂತ ಹೇಳಿದ್ದೀರಿ. ಸಖತ್ತಾಗಿದೆ, ಸಖತ್ತಾಗಿ ಕೊಡುತ್ತೆ, ಚೆನ್ನಾಗಿದೆ. ತುಂಬಾ ಸಂತೋಷ ಸರ್. ಓಕೆ, ಸೂಪರಾಗಿತ್ತು ವಡೆ, ಖಾರ ಖಾರವಾಗಿ ರುಚಿಗೆ ತಕ್ಕಂತೆ ಉಪ್ಪಿಡ್ದಿದೆ. ಎಷ್ಟು ಮಜಾ ಇದೆ ತಿನ್ನೋಕ್ಕೆ, ತುಂಬ ಚೆನ್ನಾಗಿದೆ. ಕಸ್ಟಮರು ಎಂಜಾಯ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ದಿನಗಳಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಾಟಿ ಕೋಳಿ ವಡೆ ಮಾಡೋಕ್ಕೆ ನಮ್ಮ ಹೋಟ್ಲಲ್ಲಿ. ಇನ್ನೇ ಆಗ್ತಾಡ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರಕ್ಕೆ ನೀವು ಬರ್ಬೋದು, ಸೇವನೆ ಮಾಡ್ಬೋದು. ಇನ್ನು ಮುಂದೆ ನಾಟಿ ಕೋಳಿ ವಡೆನ ನಾವು ಕಸ್ಟಮರ್ ಕೊಡ್ತಾಯಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ರೈತ ಬಾಂಧವರಿಗೆ ಹಾಗೂ ನಾನ್ ವೆಜ್ ಭೋಜನ ಪ್ರಿಯರಿಗೆ ತಲುಪುವ ತನಕ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.